ವಿಪಕ್ಷ ನಾಯಕರು ಇದ್ರ ಬಗ್ಗೆ ಮಾತನಾಡಿದ್ದಾರೆ. ಮೊನ್ನೆ ಬಳ್ಳಾರಿಯಲ್ಲಿ ನಡೆದಿರ್ತಕ್ಕಂತ ದುರ್ಘಟನೆ ಇರ್ಬೋದು, ಅಲ್ಲೂ ಕೂಡ 7 ಜನ 6 ಜನ ಅಲ್ಲಿ ಪ್ರಾಣವನ್ನ ಕಳ್ಕೊಂಡಿರ್ತಕ್ಕಂಥದ್ದು, ಬಾಣಂತಿಯರು ಮಕ್ಕಳು ಹಸುಗೂಸುಗಳು ಪ್ರಾಣ ಕಳ್ಕೊಳ್ತಾ ಇರ್ತಕ್ಕಂಥದ್ದು, ಎಲ್ಲೋ ಒಂದ್ ಕಡೆ ರಾಜ್ಯ ಸರ್ಕಾರದ ಒಂದು ಬೇಜವಾಬ್ದಾರಿತನ ಇವತ್ತು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ, ಕಾಣ್ತಾ ಇದೆ. ಹಾಗಾಗಿ ಇದ್ರ ಬಗ್ಗೆ ಸಮಗ್ರವಾಗಿ ನಾವು ಕೂಡ ಸತ್ಯಾಂಶನ ತಿಳ್ಕೋಬೇಕು ಅನ್ನೋ ದೃಷ್ಟಿಯಿಂದ ಆಸ್ಪತ್ರೆಗೆ ಭೇಟಿಯನ್ನು ಕೊಟ್ಟಿದ್ದೇವೆ. ಇದರಲ್ಲಿ ರಾಜಕಾರಣ ಮಾಡ್ತಕ್ಕಂತ ಪ್ರಶ್ನೆ ಅಲ್ಲ. ಇವತ್ತು ಬಡವರು ಇವತ್ತೇನು ಅನ್ಯಾಯ ಆಗ್ತಾ ಇದೆ, ಸರ್ಕಾರಿ ಆಸ್ಪತ್ರೆಗಳು ಹೋಗ್ತಕ್ಕಂತ ಬಾಣಂತಿಯರು ಹಸುಗೂಸುಗಳಿಗೆ ತೊಂದರೆ ಆಗ್ತಾ ಇದೆ, ಪ್ರಾಣ ಕಳ್ಕೊಳ್ತಾ ಇದ್ದಾರೆ. ಸತ್ಯ ಅಂಶಗಳು ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ಬಂದಿದ್ದೇವೆ. ಇದನ್ನ ಸದನದಲ್ಲಿ ನಾವು ಚರ್ಚೆ ಮಾಡ್ತೀವಿ ನೋಡ್ರಿ. ಒಬ್ಬ ಸಚಿವರು ಉಸ್ತುವಾರಿ ಸಚಿವರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ, ಆರೋಗ್ಯ ಸಚಿವರು ಹೋಗ್ತಾ ಇಲ್ಲ. ಇವತ್ತು ಸರ್ಕಾರಿ ಮೆಡಿಕಲ್ ಕಾಲೇಜಸ್ ಅಲ್ಲಿ ಏನಾಗ್ತಾ ಇದೆ, ಶರಣ್ ಪಾಟೀಲ್ ಕೂಡ ಸಚಿವರು ಕೂಡ ಭೇಟಿಯನ್ನು ಕೊಟ್ಟಿಲ್ಲ. ಹಾಗೆ ಈ ಬೇಜವಾಬ್ದಾರಿತನ ಏನಿದೆ ಈಗಲಾದ್ರೂ ಎಚ್ಚೆತ್ಕೊಂಡು ಸರ್ಕಾರ ತುರ್ತಾಗಿ ಇದ್ರ ಬಗ್ಗೆ ಗಮನಿಸ್ಬೇಕು. ಆ ದೃಷ್ಟಿಕೋನ ಇಟ್ಕೊಂಡು ನಾವು ಹೊರಟಿದ್ದೇವೆ, ರಾಜಕಾರಣ ಮಾಡಬೇಕು ಅಂತ ಹೇಳಿ ಮಾತಾಡ್ತೀನಿ.